ಬಣ್ಣ ರುಚಿ ಶಕ್ತಿ ಇರೋದು ನಿಮಗೆ ಗೊತ್ತೇ ಇದೆ. ಆದರೆ ಈ ಟೆರರ್ ಟೀ ಹಾಗಲ್ಲ, ಇದನ್ನು ಒಮ್ಮೆ ಕುಡಿದ್ರೆ ಮತ್ತೊಮ್ಮೆ ಮಗದೊಮ್ಮೆ ಕುಡಿಬೇಕು ಅನಿಸುತ್ತೆ. ಯಾಕಂದರೆ ಮಾಫಿಯಾ ಮಂದಿ ಇದರೊಳಗೆ ಸೇರಿಸಿರ್ತಾರೆ ಕಿಲ್ಲರ್ ಕಲರ್, ಅಷ್ಟೆಲ್ಲ ಕಿಕ್ ಬರೋ ಮತ್ತು ಬರುವಂಥ ವಸ್ತು ಅದೇನು ಅನ್ನೋದನ್ನು ಹೇಳ್ತೀನಿ, ಬನ್ನಿ. ಟೀ ಪ್ರಿಯರೇ ಇತ್ತ ಗಮನ ಕೊಡಿ, ಟೀ ಕಿಕ್ ಕೊಡ್ತಿದೆಯಾ ಎಚ್ಚರ. ಇದು ನಿಜವಾಗ್ಲೂ ಆತಂಕ ಮೂಡಿಸೋ ವಿಚಾರ. ನಮ್ಮ ದಿನ ಆರಂಭ ಆಗೋದೇ ಟೀಯಿಂದ. ತುಂಬಾ ಸುಸ್ತಾದಾಗ, ಟೆನ್ಷನ್ ಆದಾಗ ಟೈಮ್ ಪಾಸ್ ಮಾಡಲು ನಾವು ಕುಡಿಯೋದೇ ಟೀ. ಆದ್ರೆ ಈ ಟೀ ಕುಡಿಯೋದು ಜನರಿಗೆ ಚಟ ಆಗ್ಬೇಕು, ಜನ ಅದನ್ನ ಪದೇ ಪದೇ ಕುಡಿಬೇಕು, ತಮಗೆ ಭರ್ಜರಿ ವ್ಯಾಪಾರ ಆಗ್ಬೇಕು ಅನ್ನೋ ಕಾರಣಕ್ಕೆ ಆಹಾರ ಕಲಬೆರಕೆ ಮಾಫಿಯಾ ಮಂದಿ ಟೀಯೊಳಗೆ ಕಿಕ್ ಕೊಡೋ ಮಾದಕ ವಸ್ತು ಸೇರಿಸ್ತಿದಾರಂತೆ. ಈ ಸೀಕ್ರೆಟ್ ಅನ್ನ ಟೀ ಪುಡಿ ಮಾರಾಟಗಾರರೇ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಾಯಿ ಬಿಟ್ಟಿದ್ದಾರೆ. ಸ್ವಲ್ಪ ಕಲರ್ ಜಾಸ್ತಿ ಇರಬೇಕು, ಜಾಸ್ತಿ ಬರುತ್ತಲ್ಲ, ಆಮೇಲೆ ಅದು ಕಿಕ್ ಇರೋ ತರ ಸ್ವಲ್ಪ ಟೀ ಚೆನ್ನಾಗಿ ಕೊಡ್ತಿರಲ್ಲ. ಆತಂಕದ ವಿಚಾರ ಅಂದ್ರೆ ಗಾಂಜಾ ಪುಡಿಯನ್ನು ಟೀಯೊಳಗೆ ಮಿಕ್ಸ್ ಮಾಡ್ತಾರೆ ಅನ್ನೋದು. ಸ್ವಲ್ಪ ರಂಗು ಜಾಸ್ತಿ ಇರಬೇಕು ಅದರಲ್ಲಿ. ಗಾಂಜಾ ಕಲರ್ ಎಷ್ಟು ಬೇಕಂತ ಹಾಕೊಡ್ತೀನಿ. ಟೀಗೂ ಮಿಕ್ಸ್ ಮಾಡ್ತಾರೆ MSG. ಇನ್ನು ಟೀಗೆ ಎಕ್ಸ್ಟ್ರಾ ರುಚಿ ಬರಬೇಕು, ಒಮ್ಮೆ ಕುಡಿದ್ರೆ ಮತ್ತೊಮ್ಮೆ ಕುಡಿಬೇಕು, ಮಗದೊಮ್ಮೆ ಕುಡಿಬೇಕು ಅಂತ ಅನ್ನಿಸಲು ಅಪಾಯಕಾರಿ ಅಜಿನೋಮೋಟೋ ಅಂದ್ರೆ ಟೇಸ್ಟಿಂಗ್ ಪೌಡರ್ MSG ಅನ್ನು ಬೆರೆಸ್ತಾರೆ ಅನ್ನೋ ಗಂಭೀರ ವಿಚಾರ ತಿಳಿದು ಬಂದಿದೆ. ಈ ಅಜಿನೋಮೋಟೋ ಕ್ಯಾನ್ಸರ್ ಕಾರಕ, ಇದು ನರಮಂಡಲದ ಮೇಲೆ ಅತ್ಯಂತ ಗಂಭೀರ ಪರಿಣಾಮ ಬೀರುವಂತದ್ದು, ಅದರಲ್ಲೂ ಮಕ್ಕಳ ಮಿದುಳಿಗೆ ಭಾರಿ ಡೇಂಜರ್ ವಸ್ತು. ಟೀಯೊಳಗೆ ಟೇಸ್ಟಿಂಗ್ ಪೌಡರ್ ಬೆರೆಸುವ ವಿಚಾರವನ್ನ ಆಹಾರ ಸುರಕ್ಷತಾ ಇಲಾಖೆ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅದರ ತಪಾಸಣೆ ನಡೆಸಬೇಕು. ಮಿಕ್ಸ್ ಮಾಡ್ತಾರೆ, ಬಳಸಿದ ಟೀ ಮತ್ತೆ ಬಳಸ್ತಾರೆ. ನಮ್ಮ ದೇಶದಲ್ಲಿ ಟೀ ಕುಡಿಯುವವರ ಸಂಖ್ಯೆ ವಿಪರೀತ ಹೆಚ್ಚಾಗಿದೆ, ಆದರೆ ಟೀ ಉತ್ಪಾದನೆ ಮಾತ್ರ ಕುಂಠಿತಗೊಳ್ಳುತ್ತಿದೆ. ಜನರ ಬೇಡಿಕೆ ಪೂರೈಸಲು ಟೀ ಉತ್ಪಾದಕರು ಏನ್ ಮಾಡ್ತಿದ್ದಾರೆ ಗೊತ್ತಾ? ಟೀ ಪೌಡರ್ಗೆ ಮರದ ಪುಡಿ ಮಿಕ್ಸ್ ಮಾಡಿ ಡೆಡ್ಲಿ ಕಲರ್ ಟೀ ಫ್ಲೇವರ್ ಹಾಕಿ ಜನರಿಗೆ ಭಾರಿ ಮೋಸ ಮಾಡ್ತಿದ್ದಾರೆ. ಈ ಸತ್ಯ ಕೂಡ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ. ಪರ ರಾಜ್ಯದ ಫ್ಯಾಕ್ಟರಿಯೊಂದಕ್ಕೆ ರಹಸ್ಯವಾಗಿ ನುಗ್ಗಿ ಅಲ್ಲಿ ಪರಿಶೀಲನೆ ಮಾಡಿದ್ವಿ. ಆಗ ನಮಗೆ ಟೀಗೆ ಮರದ ಪುಡಿ ಮಿಕ್ಸ್ ಮಾಡ್ತಾರೆ ಅನ್ನೋದಕ್ಕೆ ಕುರುಹು ಸಿಕ್ತು. ಇನ್ನು ಕೆಲ ಖದೀಮರು ಹೋಟೆಲ್ ಕ್ಯಾಂಟೀನ್ಗಳಲ್ಲಿ ಒಮ್ಮೆ ಟೀ ಮಾಡಿ ಬಿಸಾಡೋ ಟೀ ಪೌಡರ್ ಅನ್ನ ಎಲ್ಲಾ ಕಡೆಯಿಂದ ಸಂಗ್ರಹಿಸಿ ಅದಕ್ಕೆ ಬಣ್ಣ, ಸುವಾಸನೆ, ಟೇಸ್ಟಿಂಗ್ ಪೌಡರ್ ಹಾಕಿ ಒಣಗಿಸಿ ಮಾರುತ್ತಿರೋ ಡರ್ಟಿ ಟೀ ದಂಧೆ ಮಾಡುತ್ತಿದ್ದಾರೆ. ನಾನು ಟೀ ಪುಡಿ ಗೋಡೌನ್ ಅಲ್ಲಿ ಇದೀನಿ, ಇಲ್ಲೇ ಮಿಕ್ಸಿಂಗ್ ನಡೆಯುತ್ತೆ ನೋಡಿ. ಇದು ಪ್ಯೂರು ಇದಿರುತ್ತೆ, ಟೀ ಪುಡಿ ಇರುತ್ತೆ, ಪ್ಯೂರು ಅಸ್ಸಾಮಿಂದ ಬಂದಿರುವಂಥ ಟೀ ಪುಡಿ. ಅದಕ್ಕೆ ನೋಡಿ ಇಲ್ಲಿ ಈ ರೀತಿ ಮಿಕ್ಸಿಂಗ್ ನಡೆಯುತ್ತೆ. ಮರದ ಪುಡಿ, ಒಮ್ಮೆ ಬಳಸಿರುವಂಥ ಟೀ ಪೌಡರ್ ಎಲ್ಲ ಹಾಕ್ತಾರೆ ನೋಡಿ. ಎಷ್ಟು ಕಸ ಇದೆ ನೋಡಿದರೆ. ಎಲ್ಲ ಮಿಕ್ಸಿಂಗು ಇರುತ್ತೆ ಇದರಲ್ಲಿ. ಟೀ ಪುಡಿ ಮಿಕ್ಸಿಂಗ್ ಅನ್ನುವಂಥದ್ದು ಒಂದು ದೊಡ್ಡ ಮಾಫಿಯಾ. ಇದರಲ್ಲಿ ತುಂಬ ಲಾಭ ಇರೋದ್ರಿಂದಾಗಿ ಮತ್ತು ಬರೋ ವಸ್ತು ಹಾಕ್ತಾರೆ, ಮರದ ಹೊಟ್ಟು ಹಾಕ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಕಿಕ್ ಬರೋಕ್ಕೆ ಒಂದು ಈ ಒಂದು ಅಡಿಕ್ಷನ್ ಆಗಬೇಕನ್ನೋ ರೀತಿಯಲ್ಲಿ ಈ ರೀತಿಯ ಗೋಡೌನಲ್ಲಿ ಮಿಕ್ಸ್ ಮಾಡ್ತಾರೆ. ಕಾನೂನು ಇವರಿಗೆ ಕಾಲ ಕಸ, ಸರ್ಕಾರಕ್ಕೂ ಭಾರಿ ಮೋಸ. ವಿಷ ಟೀ ಕುಡಿಸೋ ಈ ಖದೀಮರಿಗೆ ಕಾನೂನು ಕಾಲಕಸ. ಇವರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿಲ್ಲ, ತೆರಿಗೆ ವಂಚಿಸಲು ಎಂಥೆಂಥ ಖತರ್ನಾಕ್ ಪ್ಲಾನ್ ಮಾಡ್ತಾರೆ ಗೊತ್ತಾ? ನಿಮ್ದಕ್ಕೆ ಕವರ್ಗೆ ಇದು ಬ್ರ್ಯಾಂಡ್ ಅಲ್ಲ ಏನು ಬರಲ್ಲ ನೀವು? ಅದೆಲ್ಲ ಜಿ ಎಸ್ ಟಿ ಎಲ್ಲ ಇಲ್ಲದೆ ನಮ್ಗೆ ಕೊಡ್ತೀರಾ? ಹೌದು.
ಅಷ್ಟೇ ಅಲ್ಲ, ಇವರು ಆಹಾರ ಸುರಕ್ಷತಾ ಕಾಯ್ದೆಯಡಿಯೂ ಬರಲ್ವಂತೆ. ಸೊ ಹೆಂಗಂದ್ರೆ ನಿಮ್ದು ಇದೇ ಅಂಡರ್ ಅಲ್ಲಿ ಬರಲ್ವಾ ಎಫ್ ಎಸ್ ಎಸ್ ಐ? ಇದು ಫುಡ್ ಸೇಫ್ಟಿ ಅಲ್ಲಿ ಬರಲ್ಲ, ಅದು ನಿಮ್ಗೆಲ್ಲ ಏನು ಬರಲ್ಲ. ಓಕೆ, ಬೆಡ್ ಕವರ್ ಇದೆ ನಿಮಗೆ ಬೇಕಾದರೆ, ಪ್ಲೇನ್ ಕವರೇ ಹಾಕ್ಕೊಡೋಣ. ನಾವು ನಮ್ಮದೇ ಕೊಡಿ, ನೀವು ಕವರ್ ಕೊಟ್ಟರೆ ಪ್ಯಾಕ್ ಮಾಡ್ಕೊಡ್ತೀವಿ. ಯಾವ್ದನ ಇರಲಿ ನಮ್ಮ ಕೊಡಿ, ನಾವು ಪ್ಯಾಕ್ ಮಾಡ್ಕೊಡ್ತೀವಿ. ನಮ್ಮ ಹೆಸರು ಕವರ್ಲ ನೀವೇ ಪ್ಯಾಕ್ ಮಾಡ್ಕೊಡ್ತೇನಂದ್ರೆ ನೀವೇ ಮಾಡ್ಕೊಡಿ. ಹೇಗಿದೆ ನೋಡಿ ಇವರ ಧಿಮಾಕು. ರಾಜಾರೋಷವಾಗಿ ವಿಷ ಆಹಾರದಂತೆ ಮಾಡುತ್ತಿದ್ರು ಇವರನ್ನ ಆಹಾರ ಇಲಾಖೆ ಅಧಿಕಾರಿಗಳಾಗ್ಲಿ ತೆರಿಗೆ ಅಧಿಕಾರಿಗಳಾಗ್ಲಿ ಕೇಳೋದೇ ಇಲ್ಲ. ಯಾಕೆ ಯಾರು ಕೇಳಲ್ಲ ಅನ್ನೋ ಪ್ರಶ್ನೆಗೂ ಇವರ ಬಳಿ ಇದೆ ಉತ್ತರ. ಏನ್ ಮಾಡ್ಬೇಕು ಬದುಕ ಪುಷ್ಕ ಏನೇನೋ ಮಾಡ್ಬೇಕು. ನಮ್ಗೆ ಕಾರ್ಪೊರೇಷನ್ ಫುಡ್ ಹಾಳು ಮಕ್ಕಳಿಗೆ ನಮ್ಗೆ ಭಾರಿ ಸಮಸ್ಯೆ ಇರ್ತದೆ. ಅದಕ್ಕೆ ಅವ್ರಿಗೆ ಏನನ್ನ ಬಾಯಿಗೆ ಏಲ್ ಹಾಕ್ಬೇಕು. ಇವರು ತಿಂಗಳು ತಿಂಗಳು ಅಧಿಕಾರಿಗಳಿಗೆ ಕೈ ತುಂಬಾ ಲಂಚ ಕೊಡ್ತಾರಂತೆ. ಹಾಗಾಗಿ ಇವರನ್ನ ಇವರ ಕೊಳಕು ದಂಧೆಯನ್ನ ಯಾರು ಟಚ್ ಮಾಡಲು ಆಗುತ್ತಿಲ್ಲ. ಎಂಥ ಲಜ್ಜೆಗೆಟ್ಟ ವ್ಯವಸ್ಥೆ ಅಲ್ವಾ, ಜನರ ಹೆಣದ ಮೇಲೆ ಹಣ ಮಾಡೋ ನೀಚರು. ಎಷ್ಟೊಂದು ಭಯಾನಕವಾಗಿ ನಡೆಯುತ್ತಿದೆಯಲ್ಲ ಈ ಟೆರರಿಟಿ ದಂಧೆ. ಈ ದಂಧೆ ಅಮಾಯಕ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಿದ್ರು ಕೂಡ ಈ ಮಾಫಿಯಾಕ್ಕೆ ಬ್ರೇಕ್ ಹಾಕಲು ಆಹಾರ ಇಲಾಖೆ ಯಾಕೆ ಹಿಂದೇಟು ಹಾಕ್ತಿದೆ? ಲಂಚದ ಮಹಿಮೆಯೋ ಅಥವಾ ಕಾನೂನಿನ ತೊಡಕೋ? ಈ ಎಲ್ಲ ಪ್ರಶ್ನೆಗಳಿಗೆ ಆರೋಗ್ಯ ಸಚಿವರು ಉತ್ತರ ಕೊಡಲೇಬೇಕು. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇ ಏನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.